ಗುಡ್ ಮಾರ್ನಿಂಗ್ ಸ್ವಲ್ಪ ಸೈಲೆನ್ಸ್ ಅಣ್ಣ ಮಾಧ್ಯಮದವ್ರು ನೀವೇ ಕೇಳಿಸ್ತಿಲ್ಲ ಪ್ರತಿ ಬರ್ಡೇ ರೀತಿ ಈ ರೀತಿ ಇವತ್ತು ಕೂಡ ಅಭಿಮಾನಿಗಳು ಬಂದಿರುವಂಥದ್ದು ವಿಶೇಷವಾಗಿ 70ನೇ ಬರ್ಡೇ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಂದ. ಖಂಡಿತ ಎಲ್ಲ ಕಡೆಯಿಂದನೂ ಈಗ ಬೆಂಗಳೂರಾಗಿರಲಿ ಮಂಡ್ಯದಾಗಲಿ ಎಲ್ಲ ನಾರ್ತ್ ಕರ್ನಾಟಕದಿಂದಲೂ ಸುಮಾರು ಕಡೆಯಿಂದ ಫೋನ್ ಬರ್ತಾ ಇದೆ. ಅಂಬರೀಷ್ನ ಬರ್ಡೇ ಅವ್ರು ಇದ್ದಂಗೆ ಆಚರಿಸ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ. ಸೊ ಆ ಪ್ರೀತಿ ನಮ್ಮ ತಂದೆ ಮೇಲೆ ಇಟ್ಟಿದ್ದಾರಲ್ಲ ಸದಾ ಹಂಗೆ ಇರಲಿ ಹಾಗೆ ಇರಲಿ ಅಂತ ನಾವು ದೇವರ ಕೇಳ್ಕೊತೀವಿ. ಬಿಕಾಸ್ ಯುನೋ ಈ ಥರ ಎಲ್ಲರಿಗೂ ಸಿಗಲ್ಲ, ಈ ಪುಣ್ಯ ಈ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಆ ಪ್ರೀತಿ ಅವ್ರು ಸಂಪಾದಿಸಿದ್ರಲ್ಲ ಅದೇ ನಮಗೊಂದು ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ತೀನಿ. ಮೇಡಮ್ ಒಂದು ಮೆಸೇಜ್ ಪಾಸ್ ಮಾಡಿದ್ರು ಅಂದ್ರೆ ಸಹಜವಾಗಿ ನಿನಿತ ವಿಚಾರ ಪ್ರಸ್ತಾಪ ಆಯ್ತು, ವ್ಯಕ್ತಿ ಅಲ್ಲ ಅವ್ರೊಂದು ಶಕ್ತಿ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಈಗಲೂ ಕೂಡ. ಈಗ ಅಪ್ಪಾಜಿ 4 ವರ್ಷ ಆಯ್ತು ಈಗ, ಆದ್ರೂ ಅವರು ನಮ್ಮ ಹಿಂದೆ ಇದ್ದಾರೆ, ಅವ್ರ ಆಶೀರ್ವಾದ ನಮ್ಮ ಮೇಲಿದೆ, ಅವ್ರ ನಮ್ಮಲ್ಲಿ ಇನ್ನೂ ಶಕ್ತಿ ತುಂಬ್ತಾ ಇದ್ದಾರೆ ಅನ್ನೋ ಒಂದು ಧೈರ್ಯ ನಮ್ಗೆ ಇವತ್ತಿಗೂ ಇದೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ, ನೀವು ಅಭಿಮಾನಿಗಳು ತಾನಾಗ ತಾನೇ ಅವರೇ ಆಗೋರೇ ಬರ್ತಾರೆ, ಅವರೇ ಇದನ್ನೆಲ್ಲ ಏರ್ಪಾಡು ಮಾಡಿ ಆರ್ಗನೈಸೇಷನ್ ಮಾಡಿ ಈಗಲೂ ಎಲ್ಲೂ ನಮಗೆ ಅಭಿಷಣ ಇಲ್ಲ ಅಂತ ಅನ್ನಿಸ್ಬಾರ್ದು ಅನ್ನೋ ಒಂದು ಭಾವನೆನ ಅವರೇ ನಮ್ಮ ಮುಟ್ಟಿಸ್ತಾರೆ ನಮ್ಮ ಮನಸ್ಸಲ್ಲಿ ಪಾಪ. ಸೊ ಆ ಶಕ್ತಿ ಯಾವತ್ತೂ ಇದ್ದಾರೆ.